ವಿಷಯ ಮುಖ್ಯನಾದಾಯ ನಮಃ. ಇವತ್ತು ಮತ್ತೊಂದು ದೊಡ್ಡ ಸಮಸ್ಯೆ ಇತ್ತೀಚೆಗೆ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು ಅಂದರೆ ಅದು ವೆರಿಕೋಸ್ ಸಮಸ್ಯೆ. ಇದು ಒಂದು ರೀತಿ ಸಮಸ್ಯೆ ಹೇಗೆ ಶುರುವಾಗತ್ತೆ ಅಂತಲೇ ಗೊತ್ತಾಗಿರಲ್ಲ, ಆದರೆ ಗೊತ್ತಾಗುವ ಹೊತ್ತಿಗೆ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುತ್ತೆ. ಆಮೇಲೆ ವೈದ್ಯರ ಹತ್ರ ಹೋದರೆ ಇದನ್ನು ನಾವು ಸರ್ಜರಿಯೇ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಈ ರೀತಿ ಎಲ್ಲ ಸಮಸ್ಯೆ ಇರ್ತಕ್ಕಂಥದ್ದು, ಇದಕ್ಕೆ ಕಾರಣಗಳು ಹಲವಾರು. ಇದು ರಕ್ತ ನಾಳಗಳಲ್ಲಿ ರಕ್ತ ಒಂದು ರೀತಿಯ ಗಟ್ಟಿಯಾಗೋದಕ್ಕೆ, ಮತ್ತು ರಕ್ತದಲ್ಲಿ ಮಲಿನತೆಯಿಂದ ತುಂಬಿರ್ತಕ್ಕಂಥದ್ದು, ಮತ್ತು ರಕ್ತದಲ್ಲಿ ರಕ್ತದ ಕಣಗಳೆಲ್ಲವೂ ಕೂಡ ಗರಣೆಗರಣೆಯಾಗಿ ಕಟ್ಟಿಕೊಂಡು ರಕ್ತ ಪ್ರವಹಿಸೋದಕ್ಕೆ ತುಂಬ ಕಠಿಣವಾಗುವಂಥದ್ದು, ಈ ರೀತಿ ಆದಾಗ ಯಾವಾಗ ರಕ್ತ ಪರಿಚಲನೆ ಚೆನ್ನಾಗಿ ಆಗಲ್ಲ, ಸಮಸ್ಯೆಗಳೆಲ್ಲ ಕಡೆಯಿಂದಲೂ ಬರುತ್ತೆ. ಅದೇ ದೊಡ್ಡ ಸಮಸ್ಯೆ, ರಕ್ತ ಪರಿಚಲನೆ ಯಾವಾಗ ಚೆನ್ನಾಗಾಗತ್ತೆ ಆವಾಗ ಆರೋಗ್ಯದಲ್ಲಿ ಯಾವ ಸಮಸ್ಯೆಯೂ ಬರೋದಿಲ್ಲ. ಅಂತಹ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡಿಕೊಂಡು ವೆರಿಕೋಸ್ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಹೇಳ್ತೀನಿ. ಅದು ಹೇಗೆ ಮಾಡೋದು, ಯಾವುದ್ರಲ್ಲಿ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾವಿವತ್ತು ಉಪಯೋಗಿಸ್ತಾ ಇರ್ತಕ್ಕಂತಹ ಪದಾರ್ಥ ಕೇವಲ ಎರಡೇ ಎರಡು. ಒಂದು ಮುಲ್ತಾನಿ ಮಿಟ್ಟಿ, ಇದೊಂದು ರೀತಿಯ ಮಣ್ಣು ಅಷ್ಟೇನೇ ಇದು ಕೂಡ, ಆದರೆ ನಮ್ಮ ಮಣ್ಣಿನಲ್ಲಿಯೂ ಕೂಡ ಎಷ್ಟೊಂದು ಔಷಧೀಯ ಗುಣ ಇದೆ ಅನ್ನೋಕ್ಕೆ ಈ ಒಂದು ಮಣ್ಣು ಕೂಡ ನಮಗೆ ಒಂದು ಉದಾಹರಣೆಯಾಗಿ ಕಾಣಿಸುತ್ತೆ. ಮತ್ತು ಒಂದೆಲಗ ನಾವು ಚೆನ್ನಾಗಿ ತೊಳೆದಿರೋದ್ರಿಂದ ನಿಮಗೆ ಕಡ್ಡಿ ಸಮೇತವಾಗಿಲ್ಲ, ಈ ರೀತಿ ಇರ್ತಕ್ಕಂತಹ ಒಂದೆಲಗ, ಬ್ರಾಹ್ಮಿ ಅಂತ ಕರೆಯುವಂಥದ್ದು, ಮಂಡೂಕ ಪರ್ಣಿ ಅಂತ ಕರೆಯುವಂಥದ್ದು, ಸರಸ್ವತಿ ಎಲೆ ಅಂತ ಕರೆಯುವಂಥದ್ದು, ಈ ಒಂದೆಲಗ ಹೆಸರೇ ಹೇಳುತ್ತೆ, ಒಂದು ಕಡ್ಡಿಗೆ ಒಂದೇ ಎಲೆ ಇರುತ್ತೆ. ಅಂತಹ ಅದ್ಭುತವಾದ ಸಸ್ಯ ನೆಲದಲ್ಲಿ ಬೆಳ್ಕೊಂಡಿರುತ್ತೆ. ಎಲ್ಲರೂ ನೀರು ಬೀಳ್ತಾ ಇರುವಂಥ ಜಾಗಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ, ಗದ್ದೆಯ ಬದುವಿನಲ್ಲಿ, ಎಲ್ಲ ಕಡೆ ಬೆಳೀತಕ್ಕಂತಹ ಪುಟ್ಟ ಸಸ್ಯ ಈ ಒಂದೆಲಗ. ಇದು ಎಂತಹ ಚಮತ್ಕಾರಗಳನ್ನೇ ಮಾಡುತ್ತೆ ಅಂದರೆ, ಇದರದ್ದು ಬೇಕಾದಷ್ಟು ಗ್ರಂಥಗಳಲ್ಲಿ ಉಲ್ಲೇಖಗಳು, ಬೇಕಾದಷ್ಟು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಈ ಒಂದೆಲಗದ ಸೊಪ್ಪು. ಹಾಗಾಗಿ ನಾವು ಅದನ್ನೂ ತೆಗೆದುಕೊಂಡಿದ್ದೀವಿ. ಈಗ ಏನು ಮಾಡ್ತೀವಿ, ಈಗ ಹೇಗೆ ವೆರಿಕೋಸ್ಗೆ ಈ ಎರಡೇ ಪದಾರ್ಥ ನಮಗೆ ಸಹಾಯ ಆಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಈ ಒಂದೆಲಗದ ಸೊಪ್ಪನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಬಿಕೊಳ್ಬೇಕು. ಇದನ್ನ ರುಬ್ಬಿಕೊಂಡಿದ್ದೀವಿ, ಈಗ ಇದನ್ನ ಶೋಧಿಸ್ಕೊಳ್ಳೋಣ. ಈ ಒಂದೆಲಗದ ಸೊಪ್ಪಿನ ರಸ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ ಕಲಸ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಇದನ್ನೇನು ಮಾಡೋದು, ಎಲ್ಲಿ ಕಾಲುಗಳಲ್ಲಿ ನರಗಳು ನಿಮಗೆ ಕಾಣಿಸ್ತಾ ಇರುತ್ತೋ, ತೊಡೆಗಳಲ್ಲಿ, ಕಾಲುಗಳಲ್ಲಿ, ಮೊಣಕಾಲುಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಜಾಗಕ್ಕೆ ಇದನ್ನು ಚೆನ್ನಾಗಿ ಒಂದು ಲೇಪದ ರೀತಿಯಲ್ಲಿ ಹಚ್ಕೊಂಡ್ಬಿಡ್ಬೇಕು. ಸ್ವಲ್ಪ ಒಣಗದಿದ್ದಾಗೆ ಮತ್ತಿನ್ನೊಂದು ಲೇಯರ್ ಹಚ್ಕೊಬೇಕು, ಒಂದು ಎರಡು ಮೂರು ಬಾರಿ ಹಚ್ಕೊಳ್ಳಿ. ಹಚ್ಕೊಂಡು ಅದನ್ನು ಹಾಗೆ ಬಿಟ್ಬಿಟ್ಟು ಒಂದು 15-20 ನಿಮಿಷದ ನಂತರ ಅದರ ಮೇಲ್ಗಡೆ ಮನೆಯಲ್ಲಿ ಯಾವುದಾದ್ರೂ ನೋವಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಇದ್ದರೆ ಅದನ್ನು ಕಾಲಿನ ನರಗಳ ಭಾಗಕ್ಕೆ ಹಚ್ಚಿ ಹಗುರವಾಗಿ ಸ್ವಲ್ಪ ಮಾಸೇಜನ್ನು ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಗರಣೆ ಕಟ್ಟಿದ್ದಂತಹ ರಕ್ತನಾಳಗಳಲ್ಲಿ ಇರುವಂತಹ ಗಟ್ಟಿಯಾಗಿರುವಂತಹ ರಕ್ತ
ಈ ಒಂದು ಮಿಶ್ರಣದ ಸಹಾಯದಿಂದ ಸ್ವಲ್ಪ ಮಟ್ಟಿಗೆ ಕರಗೋದಿಕ್ಕೆ ಶುರುವಾಗುತ್ತೆ. ಅದರ ಮೇಲೆ ಎಣ್ಣೆ ಹಚ್ಚಿ ಸ್ವಲ್ಪ ಬಿಗಿಯಾಗಿ ಮಸಾಜ್ ಮಾಡುವಾಗ ಏನಾಗುತ್ತೆ, ಬಿಸಿ ಆಗತ್ತಲ್ವಾ, ಅದು ಸ್ವಲ್ಪ ಬೇಗ ಕರಗೋದಕ್ಕೆ ಸಹಾಯ ಆಗಿ ರಕ್ತ ಚೆನ್ನಾಗಿ ಪ್ರವಹಿಸೋದಕ್ಕೆ ಅಂದರೆ ರಕ್ತ ಸಂಚಾರ ಸುಲಭವಾಗಿ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ವೆರಿಕೋಸ್ನಲ್ಲಿ ಬರ್ತಕ್ಕಂತಹ ಸಮಸ್ಯೆ ಅಂದರೆ ಈ ನೋವು ಎಳೆಯುವಂತೆ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಸಾಧ್ಯ ಇದೆ. ಈ ಬ್ರಾಹ್ಮಿ ಅನ್ನುವಂತಹ ಈ ಒಂದೆಲ್ಗದ ಸೊಪ್ಪು ರಕ್ತವನ್ನು ಶುದ್ಧಗೊಳಿಸುವಂತಹ ಕೆಲಸ ಮಾಡುತ್ತೆ, ರಕ್ತವನ್ನು ವೃದ್ಧಿಸುವಂತಹ ಕೆಲಸ ಮಾಡುತ್ತೆ, ಚರ್ಮದಲ್ಲಿ ಬರ್ತಕ್ಕಂತಹ ದೋಷವನ್ನು ಹೋಗಲಾಡಿಸುತ್ತೆ. ಚರ್ಮದಲ್ಲಿ ಏನಾದರೂ ಈ ವೆರಿಕೋಸ್ ಜಾಸ್ತಿ ಆಗ್ತಾಗ್ತಾ ಏನಾಗುತ್ತೆ, ಕಾಲುಗಳೆಲ್ಲ ಕಪ್ಪಾಗುತ್ತೆ, ಕೆಲವರಿಗೆ ಕಾಲಿನಲ್ಲಿ ಬಹಳ ನೆವೆ ಶುರುವಾಗುತ್ತೆ, ಇದೆಲ್ಲ ಉಲ್ಬಣಾವಸ್ಥೆಗೆ ಬಂದಮೇಲೆ ಬರ್ತಕ್ಕಂತಹ ಸಮಸ್ಯೆಗಳು, ಅದಕ್ಕೂ ಕೂಡ ಇದರಲ್ಲಿ ಔಷಧಿ ಇದೆ. ಈ ರೀತಿ ಮಾಡಿ ಹಚ್ಚುತ್ತಾ ಬಂದಿದ್ದೇ ಆದರೆ ಆ ಕಪ್ಪಾಗೋವಿಕೆ ಇರಬಹುದು, ಮತ್ತೆ ಆ ನೆವೆ ಆಗೋವಿಕೆ ಇರಬಹುದು, ಆ ರಕ್ತ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇರೋದು, ಇವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯ ಇದ್ರೆ ಇದೇ ಒಂದೆಲಗದ ಸೊಪ್ಪಿನ ರಸವನ್ನು ಹೊಟ್ಟೆಗೂ ಸೇವನೆ ಮಾಡ್ತಾ ಬನ್ನಿ. ಬಾಹ್ಯವಾಗಿ ಲೇಪನಕ್ಕೆ ಇದನ್ನ ಬಳಸಿ ಆಂತರಿಕವಾಗಿ ಲೇಪನ ನೀವು ಒಂದೆಲಗದ ಸೊಪ್ಪಿನ ರಸವನ್ನು ಸ್ವಲ್ಪ ಜೇನಿನ ಜೊತೆಯಲ್ಲಿ ಸೇರಿಸಿ ಸೇವನೆ ಮಾಡ್ತಾ ಬನ್ನಿ. ಎರಡನ್ನೂ ಮಾಡೋದ್ರಿಂದ ಶೀಘ್ರವಾಗಿ ನಿಮಗೆ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದೊಂದನ್ನೇ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ, ರಕ್ತ ಪರಿಚಲನೆಯೂ ಚೆನ್ನಾಗಾಗುತ್ತೆ. ಸಾಕಷ್ಟು ಸಹಕಾರ ಮಾಡ್ತಕ್ಕಂತಹ ಕೇವಲ ಈ ಎರಡು ದ್ರವ್ಯಗಳಿಂದ ಮಾಡಿರುವಂಥ ಈ ಔಷಧಿಯನ್ನು ಮಾಡಿ ಪ್ರಯತ್ನ ಮಾಡಿ, ನಿಮಗೆ ಹೇಗಾಯಿತು ಅದನ್ನು ಕೂಡ ತಿಳಿಸಿ, ಮತ್ತ್ಯಾಕೆ ತಡ ಎಲ್ಲ ನಿಮ್ಮ ಸ್ನೇಹಿತರಿಗೂ ಹೇಳಿ. ಇತ್ತೀಚೆಗೆ ಈ ಸಮಸ್ಯೆ ತುಂಬ ಜನಗಳಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗುವಂತಹ ಉಪಯುಕ್ತವಾದ ಮಾಹಿತಿಯನ್ನು ನಾವು ಒಬ್ಬರೇ ಉಪಯೋಗಿಸಬಾರ್ದು, ಎಲ್ಲರಿಗೂ ತಿಳಿ ಹೇಳಬೇಕು. ಹತ್ತಾರು ಜನಕ್ಕೆ ಅನುಕೂಲ ಆದಾಗ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಮತ್ತೆ ಮುಂದಿನ ದಿನದಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೇನೆ. ಅಲ್ಲಿವರೆಗೆ ನಮಸ್ತೆ.